ಅದನ್ನು ಒಪ್ಪಿಕೊಳ್ಳಬೇಕು. ಸತ್ಯವೆಂಬ ಕೂರಲು ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಬಸವನ್ನು ಹೇಳ್ತಾರೆ. ಹಾಗಾಗಿ ಅವುಗಳನ್ನು ನಾವ್ಯಾಕೆ ಇದನ್ನು ಮಾಡಬೇಕು, ಅವನ ಸ್ಪಷ್ಟತೆಯಿಂದ ಇರಬೇಕು. ಹಾಗಾಗಿ ಅವ್ರ ಎಲ್ಲ ದಾಖಲಾತಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಸ್ಪಷ್ಟತೆ ನಿಮಗಿರಲಿ, ಯಾಕಂದ್ರೆ ಬಿಜಾಪುರದಿರೋದ್ರಿಂದ ಈಗ ವಿಜಯಪುರದಲ್ಲಿ ಹಾಗಾಗಿ ಆ ಎಲ್ಲ ದಾಖಲಾತಿಗಳು ಇದೆ. ಅಂದ್ರೆ ಚರ್ಚೆಗೆ ಆಹ್ವಾನ ಮಾಡ್ತಿದ್ದಾರೆ, ಚರ್ಚೆಗೆ ಆಹ್ವಾನ ಮಾಡ್ತಿದ್ದಾರಂತೆ ಸರ್. ನಗರ ಶಾಸಕರು ನಿಮ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀರಿ ಅಂತ ಹೇಳಿದ್ರು, ಹಾಗಾಗಿ ನೀವು ದಾಖಲೆ ಕೊಟ್ಟು ಚರ್ಚೆಗೆ ಆಹ್ವಾನ ಮಾಡ್ತೀರಿ? ದಾಖಲೆ ಬಿಡುಗಡೆ ಮಾಡಲಿ, ಬೇಕಾದ್ರೆ ನೀವು ಆರ್ ಟಿ ಐಲಿ ಹಾಕಿ ಸರ್ಕಾರ. ಅದನ್ನ ಬೊಮ್ಮಾಯಿಯವರೇ ಅವ್ರ ಸ್ವ ಇಂಟ್ರೆಸ್ಟ್ ಇಂದ, ಯಾಕಂದ್ರೆ ನಮ್ಮ ಪೀಠಕ್ಕೆ ಅತ್ಯಂತ ನಿಕಟವಾಗಿರುವಂತಹ ಸಂಪರ್ಕ ಇರೋದು ಬೊಮ್ಮಾಯಿ. ನಾವು ಹರಿಹರದಿಂದ 2018 ನಮ್ಮ ಪೀಠಕ್ಕಾಗಿ ಕೇವಲ 1.5 ತಿಂಗಳಲ್ಲಿ ನಾವು ಪಾದಯಾತ್ರೆ ಮಾಡಿದ್ದೀವಿ. May 31 June 10 ಹರಿಹರ ಪೀಠದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಐಕ್ಯಸ್ಥರ ಬೈಲಂಗಲ್ಲಿ ಪಾದಯಾತ್ರೆ ಮಾಡಿದ್ವಿ. ಅಂತಂದ್ರೆ ನಮ್ಮ ಪಾದಯಾತ್ರೆ ಸುಮಾರು 36 ಕಿಲೋಮೀಟರ್ ನಮ್ಮ ಜೊತೆಗೆ ಬಸವರಾಜ ಬೊಮ್ಮಾಯಿ ನಡ್ಕೊಂಡು ಬಂದ. ಯಾವಾಗ ಆ ಪಾದಯಾತ್ರೆ ಟೈಮಲ್ಲಿ ಅವರು ಅವಾಗ ಶಾಸಕರೇ ಇದ್ರು, ಅವ್ರ ಸರ್ಕಾರ ಇರಲಿಲ್ಲ. ಅದಾದ ಮೇಲೆ ಕಿತ್ತೂರು ಪ್ರಾಧಿಕಾರ ಮಾಡಿದರು. ನಮ್ಮ ಉದ್ದೇಶ ಅದಿತ್ತು ಅಂದ್ರೆ ಪ್ರತ್ಯೇಕ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪ್ರಾಧಿಕಾರ ಆಗಬೇಕು. ಅವರ ಕೋಟೆ ಏನಾಗಿದೆ ಅದು ನಶಿಸಿತ್ತು, ಅದು ಕೋಟೆ ಅಭಿವೃದ್ಧಿ ಆಗಬೇಕು. ಮತ್ತು ಚೆನ್ನಮ್ಮನ ಐಕ್ಯಸ್ಥಾನ ಬೈಲವಂಗಲ್ ಏನಿದೆ ಅದು ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅನ್ನೋ ಸಲುವಾಗಿನೇ ನಮ್ಮ ನಡೆಗೆ ಚೆನ್ನಮ್ಮನ ನಡೆಯಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದೀವಿ. ಆ ಪೀಠಕ್ಕಾದ ಕೇವಲ 1 ತಿಂಗಳಲ್ಲೇ ನಾವು ಪಾದಯಾತ್ರೆಯನ್ನು ಆರಂಭ ಮಾಡಿದ್ದೀವಿ. ಅದರಂತೆ ಈಗಾಗಲೇ ಕಿತ್ತೂರು ಪ್ರತ್ಯೇಕ ಪ್ರಾಧಿಕಾರ ಆಗಿದೆ, ಅದಕ್ಕೆ ಅನುದಾನ ಬಿಡುಗಡೆ ಆಗಿದೆ, ಅದು ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ಸೊ ಅದು ಸ್ವತಃ ಬೊಮ್ಮಾಯಿಯವರು ನಮ್ಮ ಪೀಠದ ಮೇಲೆ ಇರುವಂತಹ ಗೌರವಕ್ಕೆ ನಮ್ಮ ಪೀಠ ಬೆಳಿಬೇಕು ಅನ್ನುವಂತಹ ಒಂದು ಇಚ್ಛೆ ಅಭಿಲಾಷೆ ಅವರಿಗೆ. ಹಾಗಾಗಿ ನಮ್ಮ ಹತ್ರ ಮೊದಲಿಂದಲೂ ಬೊಮ್ಮಾಯಿ ಪರಿಚಯ, ಅವ್ರ ಗೃಹ ಸಚಿವರು ಆಗಕ್ಕಿಂತ ಪೂರ್ವದಲ್ಲಿ ಪರಿಚಯ. ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು, ಖಂಡಿತ ಬೊಮ್ಮಾಯಿಯವರು ಸಮುದಾಯಕ್ಕೆ ನ್ಯಾಯವನ್ನು ಕೊಡ್ತಾರೆ. ನೋಡಿ, ವಸಂತ ಬಂದಾಗನೆ ಗೊತ್ತಾಗೋದು ಕಾಗೆ ಯಾವುದು ಕೋಗಿಲೆ ಯಾವುದು. ಹಾಗಾಗಿ ವಸಂತ ಋತು ಬರಲಿ, ಗೊತ್ತಾಗ ಅದೇ ನಾವು ನೀವು ನೋಡೋಣ. ಯಾಕಂದ್ರೆ ವಸಂತ ಋತು ಈಗ ಯಾವ ನಾವು ಯಾವ ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ವಸಂತ ಚುನಾವಣೆ. ವಸಂತ ಋತು ಅಂದಾಗ ಸತ್ಯಾಸತ್ಯ ನೋಡ್ಲಿಕ್ಕೆ ಒಂದ ಕಾಣ್ತದ ಎರಡು. ಸತ್ಯ ಗೊತ್ತಾದಾಗ ಅದು ಕೂಗಿದಾಗ. ಈಗ ಪಂಚಮಸಾಲಿ ಸಮಾಜಕ್ಕೆ ಸಮುದಾಯಕ್ಕೆ ಸಮುದಾಯದ ಹಿರಿಯರು ಆರಂಭ ಮಾಡಿದ ಡಾಕ್ಟರ್ BM ಹನುಮಂತಪ್ಪ ಹೈಸ್ಕೂಲ್ ನಿವೃತ್ತ ಶಿಕ್ಷಕರು ಅವರು ಈ ಹೋರಾಟವನ್ನು ಆರಂಭ ಮಾಡಿದರು. ಆ ಹೋರಾಟ SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें. और लगातार अपडेट के लिए देखते रहिए SS News.